ಯಾವಾಗ ಬಂದಿ ಸುಮತಿ? ಬೆಳಗ್ಗೆ 6 ಗಂಟೆಗೆ ಮನೇಲಿದ್ದೆ. ಸಾರಿ ಕಣೆ, ಹೇಳೋಕ್ಕಾಗಲಿಲ್ಲ. ಸ್ಟೇಷನ್ ಹತ್ರ ಬರೋಣ ಅನ್ಕೊಂಡಿದ್ದೆ. ನಾನೇ ಬೇಡ ಅಂತ ಹೇಳಿರ್ಲಿಲ್ವಾ? ಆಟೋಲ್ ಬರೋದೇನು ದೊಡ್ಡ ಕಷ್ಟನಾ? ಸುಮತಿ, ಸಾನ್ವಿ ಹೇಗಿದ್ದಾಳಮ್ಮ? ಚೆನ್ನಾಗಿದ್ದಾಳೆ ಅತ್ತೆ. ಕಾಫಿ ತಂದ್ಕೊಡ್ಲಾ? ಬೇಡ ಪುಟ್ಟ, ನಾನು ಆಮೇಲೆ ಕುಡಿತೀನಿ. ನಿಮ್ಮ ಅಣ್ಣ ಅತ್ತೆಗೆ ಆರಾಮಾಗಿದ್ದಾರ? ಚೆನ್ನಾಗಿದ್ದಾರೆ. ಹಾಂ, ಹೋದ ಕೆಲಸ ಆಯ್ತಾ? ಆಯಿತು. ಸುಮತಿ, ಮೊನ್ನೆ ನಿಮ್ಮ ಪಬ್ಲಿಷರ್ ಸಿಕ್ಕಿದ್ರು. ಏನು ಸರ್ ನೀವು ನಿಮ್ಮ ಶ್ರೀಮತಿಗೆ ಪುಸ್ತಕ ಬರೋದಕ್ಕೆ ಟೈಮೇ ಕೊಡಲ್ವಾ ಅಂದರು? ಹೌದು, ಯಾಕೆ ಶುರು ಮಾಡಬಾರ್ದು ನೀನು? ಸಾನ್ವಿ ಬೇರೆ ನಿಮ್ಮ ಅಮ್ಮನ ಮನೇಲಿದ್ದಾಳೆ, ಇದೇ ಒಳ್ಳೆ ಟೈಮು. ಮಾಡ್ತೀನಿ, ಆದರೆ ಮನೆ ಕೆಲಸಗಳು ಇದ್ರ ಮಧ್ಯದಲ್ಲಿ ತುಂಬ ಕಷ್ಟ. ನೋಡು, ನಾನು ರಾಜೀವಂಗೆ ಹೇಳಿದ್ದೀನಿ ಒಬ್ಳು ಮನೆ ಕೆಲಸದವಳು ನೋಡು ಅಂತ. ಅವಳು ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿಟ್ಟು ಹೋಗಲಿ ಅಂತ. ದುಡ್ಡು ತುಂಬ ಕೇಳ್ತಾರೆ ಅತ್ತೆ. ಇರಲಿ ಬಿಡು ಸುಮತಿ, ನೀನು ಅಮ್ಮ ಕೆಲಸ ಮಾಡೋದು ನೋಡ್ಕೊಂಡಿರೋಕೆ ನನ್ನ ಕೈಲಿ ಆಗಲ್ಲ. ಫೋನ್ ರಿಂಗ್ ಆಗ್ತಾ ಇದೆ ನೋಡಮ್ಮ. ಹಲೋ, ಹಾಯ್ ವಾರಿ. ಬಂದ್ಯಾ ಆರಾಮಾಗಿ? ಹ್ಞೂ. ಮನೇಲಿ ಏನು ರಾಜಮರ್ಯಾದೆ ಗೊತ್ತಾ? ಈಗ ನಾನು ಊರಲ್ಲಿ ಮನೆ ದೇವ್ರಿಗೆ ಹೋಗಿ ಬಂದಿದ್ದು ಚಮತ್ಕಾರನೇ ಮಾಡಿದೆ. ಇದು ಮನೆ ದೇವ್ರ ಚಮತ್ಕಾರ ಅಲ್ಲ, ಗಿಫ್ಟೆಡ್ ಮಾಡಿರೋ ಚಮತ್ಕಾರ. ಆಸ್ತಿ ಕೈ ಸೇರೋವರೆಗೂ, ಆಮೇಲೆ ಅವ್ರ ನಿಜವಾದ ಬಣ್ಣ ಗೊತ್ತಾಗುತ್ತೆ. ಹುಷಾರ್ ಕಡೆ. ಎಲ್ಲಮ್ಮ ನಿನ್ನ ಸೊಸೆ? ಹ್ಞೂ, ನೀನು ಹೇಳೋದನ್ನೇ ಕಾಯ್ತಿದ್ಲು ಅನ್ಸುತ್ತೆ. ಬೆಳಗಿಂದ ಬರಿತಾನೆ ಇದ್ದಾಳೆ, ಬರಿತಾನೆ ಇದ್ದಾಳೆ. ಅದೇನು ಬರಿತಾಳೋ, ಇವಳು ಬರೆದಿದ್ದನ್ನು ಅದು ಯಾವನ್ನು ಓದ್ತಾನೋ ದೇವರೇ ಬಲ್ಲ. ಇಷ್ಟೊಂದು ಕೋಪ ಇಟ್ಕೊಂಡು ಅದು ಹೆಂಗಮ್ಮ ನಾಟಕ ಮಾಡ್ಕೊಂಡಿರ್ತೀಯ ನೀನು? ಇರಬೇಕಲ್ಲಪ್ಪ, ಅವಳನ್ನು ನೋಡಿದ್ರೆ ರಕ್ತ ಕುದಿಯತ್ತೆ. ಅದೇನು ಮಾಡಬೇಕಂತಿದೆಯೋ ಅದು ಆದಷ್ಟು ಬೇಗ ಮಾಡು. ವಾಟ್ ರೈಟ್ರಿ ಮೇಡಮ್, ಡಿಸ್ಟರ್ಬ್ ಮಾಡಿದ್ನಾ? ಅಯ್ಯೋ ಇಲ್ಲ ರೀ, ಒಂದು ನಿಮಿಷ ರೀ, ಕುಡಿಯೋಕೆ ಏನಾದರೂ ಮಾಡ್ಕೊಂಡು ಬರ್ತೀನಿ. ಏ ಬೇಡ ಬೇಡ, ಒಟ್ಟಿಗೆ ಊಟ ಮಾಡಿದ್ರಾಯ್ತು. ಕತೆ ಎಲ್ಲಿಗೆ ಬಂತು? ಒಂದು ಪ್ಲಾಟ್ ಸಿಕ್ಕಿದೆ, ಆದರೆ ಇನ್ನೂ ಇಂಟ್ರೆಸ್ಟಿಂಗ್ ಅನ್ನಿಸ್ತಿಲ್ಲ, ಅದಕ್ಕೆ ಜಸ್ಟ್ ನೋಟ್ಸ್ ಮಾಡ್ಕೋತಾ ಇದ್ದೀನಿ. ಸುಮತಿ, ನಿಮಗೆ ಫ್ರೀ ಆಗಿದ್ರೆ ಹೆಲ್ಪ್ ಆಗುತ್ತಲ್ವಾ ಬರೆಯೋದಕ್ಕೆ? ಬೇರೆ ಎಲ್ಲಾದರೂ ಹೋಗೋಣವಾ? ಹೌದು ರೀ, ನಾವಿಬ್ಬರು ಒಂದು ಟ್ರಿಪ್ಗೆ ಹೋಗೋಣವಾ? ಹ್ಞೂ. ಮತ್ತೆ ನಾಳೆ ಊರಿಗೆ ಹೋಗಬೇಕು, ಅಲ್ಲಿಂದ ಬಂದ್ಮೇಲೆ ಹೋಗೋಣವಾ? ಹ್ಞೂ. ಊರಿಗೆ ಹೋಗ್ಬೇಕಾ? ಹೌದು ರೀ, ರಿಜಿಸ್ಟ್ರೇಷನ್ ಕೆಲಸ ಎಲ್ಲ ಮುಗ್ದಿದೆಯಂತೆ. ಪೇಪರ್ಸ್ ರೆಡಿ ಇದೆ, ತೊಗೊಂಡು ಹೋಗು ಅಂತ ದೊಡ್ಡಮ್ಮ ಫೋನ್ ಮಾಡಿದ್ರು. ಒಂದು 2 ದಿನ ರೀ, ಹೋಗಿ ಬಂದ್ಬಿಡ್ತೀನಿ. ಹ್ಞೂ, ಓಕೆ, ಕ್ಯಾರೆ ಮುಂದರ್ಸು. ಅವ್ಳು ನಾಳೆ ಊರಿಗೆ ಹೊರಡ್ತಾ ಇದ್ದಾಳೆ, ಇದೇ ಸರಿಯಾದ ಟೈಮ್. ನೋಡಿ, ಈ ಆಲೋಚನೆ ಬಿಟ್ಟರೆ ಇಬ್ಬರು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರಾ? ಇರಪ್ಪ, ಬೆದ್ರು ಬೊಂಬೆ ಏನೋ ಹೇಳ್ತಾ ಇದೆ, ಕೇಳಿಸ್ಕೊಳ್ಳೋಣ. ನೀನೇನೇ ಅನ್ನು, ಏನೇ ಆಡ್ಕೋ, ಐ ಡೋಂಟ್ ಕೇರ್. ಏನಂದೆ ನೀನು? ಬೆದ್ರು ಬೊಂಬೆ? ಹೌದು ಕಣೆ, ನಾನು ಬೆದ್ರು ಬೊಂಬೆನೇ. ನಿಮ್ಮ ಅಮ್ಮ ಮಗನ ನಾನ್ಸೆನ್ಸ್ ನೋಡಿ ನೋಡಿ ನಾನು ಈ ಥರ ಆಗಿರೋದು. ನೋಡಿ, ಈಗ ಮಾಡ್ತಾ ಇರೋ ಘನ ಕಾರ್ಯನ ಇಲ್ಲಿಗೆ ನಿಲ್ಲಿಸಿ, ಇಲ್ಲ ಅಂತಂದರೆ ನಾಳೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಈಗಲೇ ವಾರ್ನ್ ಮಾಡ್ತಾ ಇದ್ದೀನಿ. ನಿಮ್ಮ ವಾರ್ನಿಂಗ್ನ ನೀವೇ ಇಟ್ಕೊಳ್ಳಿ. ರಾಜೀವ, ನಡೆಯೋ. ಅಮ್ಮ, ಅವಳು ನಾಳೆ ಊರಿಗೆ ಹೊರಟಿದ್ದಾಳೆ, ತತ್ಕಾಲಲ್ಲಿ ನಾನೇ ಟ್ರೈನ್ ಬುಕ್ ಮಾಡಿದ್ದೀನಿ, ಇದೇ ಸರಿಯಾದ ಟೈಮು. ನಮ್ಮ ಮೇಲೆ ಅನುಮಾನ ಬರೋದ ಹಾಗೆ ಹೇಗೋ ಮಾಡೋದು? ನಮ್ಮ ಮೇಲೆ ಯಾಕಮ್ಮ ಅನುಮಾನ ಬರುತ್ತೆ? ಮನೇಲಿ ಸಾವಾದರೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ಟ್ರೈನಲ್ಲಿ ಹೋಗ್ತಾ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾಕೆ ಅನುಮಾನ ಬರುತ್ತೆ? ಅವಳು ಯಾಕೋ ರೈಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾಳೆ? ಅಯ್ಯೋ ಬುದ್ಧು, ಅವಳು ಯಾಕೆ ಆತ್ಮಹತ್ಯೆ ಮಾಡ್ಕೊಡ್ತಾಳೆ? ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಕತೆ ಕಟ್ಟೋಣ. ಕಾರಣ ಏನು ಅಂತ ಪ್ರಶ್ನೆ ಬಂದಾಗ ಇದನ್ನಲ್ಲ ಬಕ್ರ, ಅವನ ತಲೆ ಕಟ್ಟಿದ್ರಾಯ್ತು. ನೀನೇನು ಹೇಳ್ತಾ ಇದೆಯೋ, ಏನು ಮಾಡೋಕ್ಕೆ ಹೊರಟಿದ್ಯೋ ನಂಗೊಂದು ಅರ್ಥ ಆಗ್ತಾ ಇಲ್ಲ ಕಣೋ. ಅಮ್ಮ, ನಾಳೆ ಶನಿವಾರ 9 ಗಂಟೆ ಟ್ರೈನಿಗೆ ಅವಳು ಹೊರಡ್ತಾಳೆ. ಅಣ್ಣ, ಇವ್ರ ಹೆಸರು
ಅವ್ರಿಗೆ ಬಾ ಇಲ್ವಾ? ನಮಸ್ತೆ ಬಾಯ್, ನನ್ನ ಹೆಸರು ನಟರಾಜ್ ಅಂತ. ಸಣ್ಣ ಪುಟ್ಟ ಗಂಡಿಲಿಂಗ್ ಮಾಡ್ಕೊಂಡಿದ್ದೀನಿ. ನೀನಿನ ಮೇಲೆ ಸಣ್ಣ ಪುಟ್ಟ ಕೆಲಸ ಮಾಡಬಾರ್ದು, ದೊಡ್ಡ ಕೆಲಸ ಮಾಡಬೇಕು ಅಂತಾನೆ ನಿನ್ನ ಇಲ್ಲಿ ಕರೆಸ್ಕೊಂಡಿರೋದು. ಅಲ್ಲ, ಅದು ರಿಸ್ಕು ಬೇಡ ಅಂತ ಇದ್ದೀನಿ. ಸಣ್ಣ ತಪ್ಪು ಮಾಡ್ತಗಳಾಕೊಂಡ್ರು ಜೈಲೆ, ದೊಡ್ಡ ತಪ್ಪು ಮಾಡ್ತಗಳಾಕೊಂಡ್ರು ಜೈಲೆ. ಮೊದಲು ಈ ಫೀಲ್ಡಲ್ಲಿ ಭಯ ಬಿಡಬೇಕು. ನಾ ದೊಡ್ಡ ದೊಡ್ಡ ಕೆಲಸ ಮಾಡ್ತೀನಿ, ನೀ ನನಗೆ ಸಾಥ್ ಕೊಟ್ರೆ ನಿನಗೆ ಬರೋ ಅಮೌಂಟು ದೊಡ್ಡದಾಗಿರುತ್ತೆ. ಲಕ್ಷ್ಮಿ ಹತ್ರಕ್ಕೆ ಬಂದಾಗ ಯೋಚನೆ ಮಾಡಬಾರ್ದು. ನಿನ್ನ ಬಗ್ಗೆ ಎಲ್ಲ ವಿಚಾರಿಸಿನೇ ಇಲ್ಲಿಗೆ ಕಳಿಸಿದ್ದು. ನಮ್ಮ ಮುಂದಿನ ಟಾರ್ಗೆಟು ಕಮಲಾದೇವಿ ಅಂತ. ಹೆಂಗ್ಸು ಅಂತ ಹಂಗ್ಸಂಗಿಲ್ಲ. ಚೂರು ಮಿಸ್ ಆಯಿತು ಅಂದರೆ ನಮ್ದೆಲ್ಲ ತಿಥಿನೇ. ಹುಷಾರಾಗಿ ಡೀಲ್ ಮಾಡಬೇಕು. ಹಾ ಹೇಳಿ, ಏನ್ ವಿಷಯ? ಅದು ನಿನ್ನ ಅಕೌಂಟ್ಗೆ ಒಂದ್ 10 ಲಕ್ಷ ಹಾಕಿದ್ದೀನಿ, ಅದರಲ್ಲಿ ಅರ್ಧ ನಮ್ಮ ಸುರೇಶ್ ಅಣ್ಣನ ಕೊಟ್ಬಿಡು. ನೀವು ಅಲ್ಲಿ ದುಬೈನಲ್ಲಿ ಕುತ್ಕೊಂಡು ಬೆವರು ಸುರಿಸ್ತಿರೋದು ಇವ್ರನ್ನೆಲ್ಲ ಉದ್ಧಾರ ಮಾಡಕ? ಅದ ಹಾಗಲ್ಲ ಕಮಲಾ, ನಮ್ಮವರಲ್ವಾ, ಸೊ ಅವ್ರ ಕಷ್ಟಕ್ಕೆ ಆಗ್ಬೇಕಲ್ವಾ? ಸರಿ, ಬರೀ ಇದೇ ಆಗೋಯ್ತಿವ್ರದ್ದು. ಮೇಡಮ್, ನಾಡಿದ್ದು ನಿಮ್ಮ ಬರ್ಡೇ, ಅದ್ರ ಸೆಲೆಬ್ರೇಷನ್ ಬಗ್ಗೆ ನೆನ್ಸಕ್ಕೆ ಹೇಳಿದ್ರಿ. ಈ ನಡುವೆ ಶತ್ರುಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಹಾಗಾಗಿ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡೋದು ಬೇಡ. ನಮ್ಮ ಕ್ಲೋಸ್ ಸರ್ಕಲ್, ನಮ್ಗೆ ಯಾರು ಬೇಕೋ ಅವ್ರು ಅಷ್ಟನ್ನು ಮಾತ್ರ ಕರೆಯೋಣ. ಓಕೆ ಮೇಡಮ್. ಆಮೇಲೆ ಅವತ್ತಿನ ದಿವಸ ನನಗೆ ಒಬ್ಬ ಬೌನ್ಸರ್ ಎಕ್ಸ್ಟ್ರಾ ಬೇಕು, ಹೇಳಿಬಿಡಿ. ಯಾರೇ ಬಂದರೂ ಅವತ್ತು ಎಲ್ಲರೂ ನೀಟಾಗಿ ಚೆಕ್ ಮಾಡಿ ಆಮೇಲೆ ಒಳಗೆ ಕಳಿಸ್ಬೇಕು. ಓಕೆ ಮೇಡಮ್. ಓಕೆ ಮೇಡಮ್, ಊಟಕ್ಕೆ? ಊಟಕ್ಕೆ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಕೈಟ್ರಸ್, ಅವ್ರಿಗೆ ಹೇಳಿಬಿಡಿ. ಸರಿ ಮೇಡಮ್. ಮೇಡಮ್ ಹೊರಡೋಣ. ಓಕೆ. ಯಾಕೆ, ಕಮಲಾದೇವಿ ಹ್ಯಾಪಿ ಬರ್ತಾಳೆ ಮಾಡಲ್ವಾ? ಅಲ್ಲ ಅಣ್ಣ, ಅಲ್ಲಿ ಟೈಟ್ ಸೆಕ್ಯೂರಿಟಿ ಬೇರೆ ಇರುತ್ತೆ, ಅಲ್ಲದೆ ಎಲ್ಲರೂ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಗ್ರು. ಕಷ್ಟ ಇದೆ, ಕಷ್ಟ ಇರೋದಕ್ಕೆ ಅವ್ರು ನಮಗೆ ಸುಪಾರಿ ಕೊಟ್ಟಿರೋದು. ಇಲ್ಲ ಅಂದರೆ ಲಕ್ಷ ಲಕ್ಷ ಕೊಟ್ಟು ಯಾರು ಸುಪಾರಿ ಕೊಡ್ತಾರೆ? ಅಣ್ಣ, ಒಬ್ಬ ಬೌನ್ಸರ್ನ ಹುಡುಕ್ತಾ ಇದಾರಣ. ಹಾಗಾದರೆ ಕೆಲಸ ಇನ್ನೂ ಈಸಿ ಆಯ್ತಲ್ಲ. ನಮ್ಮ ಕಡೆ ಒಬ್ಬರನ್ನ ಬೌನ್ಸರ್ ರೆಡಿ ಮಾಡಿ ಅವ್ರ ಪಿ ಎನ ಅಪ್ರೋಚ್ ಮಾಡಕ್ಕೆ ಹೇಳಿ. ಸರಿ ಅಣ್ಣ. ಹಾಂ, ನಮ್ಮ ಬೌನ್ಸರು ಕರೆಕ್ಟಾಗಿ ಟ್ರೈನಿಂಗ್ ಆಗಿರಬೇಕು. ಅವನಿಗೂ ಇವನಿಗೂ ಸ್ವಲ್ಪ ಒಳ್ಳೆ ಫ್ರೆಂಡ್ಶಿಪ್ ಮಾಡಿಸಿ. ಈ ಡೀಲಲ್ಲಿ ಅವರೇ ಓಪನ್ ಬ್ಯಾಟ್ಸ್ಮ್ಯಾನು, ಇವನು ಸ್ಟ್ರೈಕು, ಅವನು ನಾನ್ ಸ್ಟ್ರೈಕು. ಅಣ್ಣ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ರೆ? ನೀನೇನು ಗುರು, ಅದ್ರ ಬಗ್ಗೆ ತಲೆಗರ್ಸ್ಕೋಬೇಡ. ನಿನ್ನ ಕೈಲಿ ಆಗುತ್ತಾ ಇಲ್ವೋ? ಯಾರು ನೀವು, ಯಾರು ಬೇಕಾಗಿತ್ತು? ನನ್ನ ಹೆಸರು ಸುಂದರ್ ಅಂತ ಸರ್. ಮೇಲ್ಗಡೆ ಇಲ್ಲಿ ಬಾಡಿಗೆಗಿದ್ರಲ್ಲ ನಟರಾಜ್ ಅಂತ, ಅವ್ರು ಇಲ್ವಾ? ಅವ್ರು ಆವತ್ತೇ ಮನೆ ಖಾಲಿ ಮಾಡ್ಕೊಂಡು ಹೋದ್ರು. ಹೌದಾ? ಹ್ಮ್. ಅವ್ರು ನಿಮ್ಗೆ ಏನಾಗ್ಬೇಕು? ಯಾರ್ರಿ ಇದು, ಯಾರು ಬೇಕಾಗಿತ್ತು? ನನ್ನ ಹೆಸರು ಸುಂದರ್ ಅಂತ, ಪ್ರೆಸ್ ರಿಪೋರ್ಟ್ರು. ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಮಾಡ್ತಾ ಇದ್ದೆ. ಅವ್ರ ಬಗ್ಗೆ ಆರ್ಟಿಕಲ್? ಹೌದು, ಅವ್ರ ಹೆಂಡತಿನ ಓದ್ಸಕ್ಕೆ ಅವ್ರು ತುಂಬಾ ಕಷ್ಟ ಬೀಳ್ತಾ ಇದ್ರಲ್ಲ, ಅದು ನನ್ಗೆ ಇಷ್ಟ ಆಯ್ತು. ಹೌದಾ? ನೋಡಪ್ಪ, ಅದ್ ನೀವು ಪೇಪರ್ನವ್ರು ಆಗಿರೋದ್ರಿಂದ ನಿಜ ಹೇಳ್ತಿದ್ದೀನಿ. ಹೇಳಿ ಸರ್. ಅವರು ಮನೆ ಖಾಲಿ ಮಾಡೋದಕ್ಕೆ ಒಂದಿನ ಮುಂಚೆ ಅವ್ರ ಬ್ಯಾಗಿಂದ ಗನ್ ಬಿದ್ದಿದ್ದನ್ನ ಇವಳು ನೋಡಿದ್ಲು. ಏನು ಗನ್ನ? ಹೌದು, ನಾನು ನೋಡ್ತಿದ್ದಂಗೆ ಗಾಬರಿ ಆಗಿ ಎತ್ಕೊಂಡು ಹೋಗ್ಬಿಟ್ಟ. ಇರ್ಲಿ ಬಿಡಿ, ಅವರೇ ಇಲ್ಲಿಂದ ಹೋಗಾಯ್ತಲ್ಲ, ನಾನಿನ್ ಬರ್ತೀನಿ. ಸರಿ. ಅಂದ್ರೆ ಅವರಿಬ್ರು ನಡವಳಿಕೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ಒಳ್ಳೆಯವರ ಅಥವಾ? ಎದುರುಗಡೆ ನೋಡೋದಕ್ಕೆ ಚೆನ್ನಾಗೇ ಇದ್ರು ಸರ್, ನಮ್ಮ ಹತ್ರ ಚೆನ್ನಾಗೇ ಮಾತಾಡೋರು, ಯಾವತ್ತು ಏನ್ ತೊಂದರೆ ಕೊಟ್ಟವರಲ್ಲ. ಅದೇ ಆ ಗನ್ ವಿಷಯವನ್ನು ಬಿಟ್ರೆ ನಮ್ಗೆ ಒಳ್ಳೆಯವ್ರ ತರನೇ ಕಾಣಿಸಿದ್ರು. ಅವ್ರದ್ದು ಅಡ್ರೆಸ್ ಪ್ರೂಫ್ ಏನಾದ್ರು ಇದೆಯಾ? ಇಲ್ಲ ಸರ್, ರೆಂಟಲ್ ಅಗ್ರಿಮೆಂಟ್ ಎಲ್ಲ ಮಾಡ್ಬೇಕು ಅನ್ನೋತ್ತಿಗೆ ಮನೆ ಖಾಲಿ ಮಾಡಿಬಿಟ್ರು. ಹೆಂಡತಿ ನಂಬರ್ ಇದೆಯಾ? ಹಾ ಇದೆ ಸರ್, ಕೊಡಿ.